ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಪಾಕಶಾಲೆ ಚಾನಲ್. ಇವತ್ತು ನಾನು ರೆಸಿಪಿ ಖುಷ್ಕ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಈಗಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ. ನನ್ನ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಆಗಿ. ಖುಷ್ಕ ಮಾಡುವ ವಿಧಾನ, ಎರಡು ಈರುಳ್ಳಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ತೊಗೊಂಡು ಉದ್ದ ಸೀಳು ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಒಂದು ಕಟ್ಟು, ಪುದೀನ ಒಂದು ಕಟ್ಟು, ಬೆಳ್ಳುಳ್ಳಿ ಎರಡು ಗಡ್ಡೆ ತೊಗೊಂಡು ಸಿಪ್ಪೆ ಸೋಸಿ ಇಟ್ಕೊಂಡಿದ್ದೀನಿ. ಶುಂಠಿ ಎರಡು ಇಂಚು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರದ ಪುಡಿ ಎರಡು ಸ್ಪೂನು, ಟೊಮೊಟೊ ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಯಿಲ್ ಎರಡು ಸ್ಪೂನು, ಗರಂ ಮಸಾಲ ಅರ್ಧ ಸ್ಪೂನು, ತುಪ್ಪ ಎರಡು ಸ್ಪೂನು, ಲವಂಗ ಎಂಟು, ಏಲಕ್ಕಿ ಎರಡು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಚಕ್ಕೆ ಒಂದು ಎರಡು ಇಂಚು ತೊಗೊಂಡು ಮುರಿದು ಇಟ್ಕೊಂಡಿದ್ದೀನಿ. ಬಿರಿಯಾನಿಯಲ್ಲಿ ಮೂರು, ಉಪ್ಪು ರುಚಿ ತಕ್ಕಷ್ಟು, ಅರಿಶಿನ ಕಾಲು ಸ್ಪೂನು, ಮೊಸರು ಅರ್ಧ ಬೌಲು ಗಟ್ಟಿ ಮೊಸರು, ಬಾಸ್ಮತಿ ರೈಸು ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಅರ್ಧ ಗಂಟೆ. ಮಾಡುವ ವಿಧಾನ, ಖುಷ್ಕ ಮಾಡುವ ವಿಧಾನ, ಒಂದು ಬಾಣಲೆ ತೊಗೊಳ್ಳಿ, ಬಾಣಲೆ ಬಿಸಿಯಾದ ಮೇಲೆ ಆಯಿಲ್ ಹಾಕಿ, ಚಕ್ಕೆ ಹಾಕಿ, ಲವಂಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಹಾಕಿ, ಬೆಳ್ಳುಳ್ಳಿ ಹಾಕಿ, ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗಿದೆ. ಟೊಮೊಟೊ ಹಾಕ್ತಾ ಇದ್ದೀನಿ, ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಫ್ಟ್ ಆಗಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಸಾಫ್ಟ್ ಆಗಿದೆ. ಕೊತ್ತಂಬರಿ ಹಾಕ್ತಾ ಇದ್ದೀನಿ, ಪುದೀನ ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಪುದೀನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸ್ಟೌ ಆಫ್ ಮಾಡಿ ತಣ್ಣಗಾಗಲು ಬಿಡಿ. ತಣ್ಣಗಾಗಿದೆ, ಒಂದು ಮಿಕ್ಸಿ ಎಲ್ಲ ಹಾಕ್ಕೊಳ್ಳಿ, ಚೆನ್ನಾಗಿ ರುಬ್ಕೊಳ್ಳಿ ನುಣ್ಣಗೆ. ನೋಡಿ ಫ್ರೆಂಡ್ಸ್, ಈ ಥರ ನುಣ್ಣಗೆ ರುಬ್ಕೊಳ್ಳಿ. ಒಂದು ದಪ್ಪ ತಳು ಪಾತ್ರೆ ತೊಗೊಳ್ಳಿ, ತುಪ್ಪ ಹಾಕಿ, ಬಿರಿಯಾನಿ ಎಲೆ ಹಾಕಿ, ಚಕ್ಕೆ ಹಾಕಿ, ಏಲಕ್ಕಿ ಹಾಕಿ, ಲವಂಗ ಹಾಕಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅರಿಶಿನ ಹಾಕಿ, ಖಾರದ ಪುಡಿ ಹಾಕಿ, ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಖಾರದ ಪುಡಿ. ಗರಂ ಮಸಾಲ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗಿದೆ. ಉಪ್ಪು ಹಾಕ್ತಾ ಇದ್ದೀನಿ ರುಚಿ ತಕ್ಕಷ್ಟು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಬ್ಬಿಟ್ಕೊಂಡಿರುವ ಮಸಾಲ ಹಾಕಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಮೊಸರು ಹಾಕ್ತಾ ಇದ್ದೀನಿ, ಗಟ್ಟಿ ಮೊಸರು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಹಾಕಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಒಂದು ಬೌಲು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ, ಒಂದೂವರೆ ಬೌಲು ನೀರು ಹಾಕ್ತಾ ಇದ್ದೀನಿ. ಒಂದೂವರೆ ಬೌಲು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ, ಕುದಿ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳಿ, ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೊಳ್ಳಿ. ಈಗ ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಚೆನ್ನಾಗಿ ಕುದಿತಾ ಇದೆ. ಅಕ್ಕಿ ಹಾಕ್ತಾ ಇದ್ದೀನಿ, ನೆನೆಸಿಟ್ಕೊಂಡಿರುವ ಅಕ್ಕಿ ಬಾಸ್ಮತಿ ರೈಸು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಒಂದು 15 ನಿಮಿಷ ಕುದಿಸ್ಕೊಳ್ಳಿ. ಒಂದು 15 ನಿಮಿಷ ಆಗಿದೆ, ಖುಷ್ಕ ರೆಡಿಯಾಗಿದೆ. ಸ್ಟೌ ಬಂದ್ ಮಾಡ್ಕೊಳ್ಳಿ, ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ ಫ್ರೆಂಡ್ಸ್, ಖುಷ್ಕ ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ಬೈ ಬೈ.